ಸರ್ ಏನಿಲ್ಲ, ತಾವು ಬೆಂಗಳೂರಲ್ಲಿ ಇದ್ದೀರಾ? ಬೆಂಗಳೂರು ಇಲ್ಲ ಸರ್, ನನಗ ನಾನು ಬಂದು ಪುತ್ತೂರ್ ಹತ್ರ ಇದ್ದೀನಿ. ಹೌದಾ? ಯಾಕೆ? ಇಲ್ಲ ಇಲ್ಲ ಇಲ್ಲ, ನಿಮ್ಮ ಮಗಳದು ಒಂದೇನೋ ಸುದ್ದಿ ಮತ್ತೆ ವಿಡಿಯೋ ವೈರಲ್ ಆಗ್ತಾ ಇತ್ತು ಚೆನ್ನೈದು, ಅವರೇನೋ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ನಿಮ್ಗೆ ಅವರೇನೋ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ, ಒಟ್ಟಿನಲ್ಲಿ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಬಂತು, ಇದರಲ್ಲಿ ಗಂಡನಿಂದ ಕಿರುಕುಳ ಇದೆ ಅನ್ನೋ ತರ. ಹಂಗಾಗಿ ಅವ್ರಿಗೆ ನನಗೆ ತಂದೆ ತಾಯಿ ಇಲ್ಲ ಅಂತ ಏನೋ ಹೇಳ್ಕೊಂಡಿದ್ದಾರೆ ಆ ವಿಡಿಯೋದಲ್ಲಿ. ಹಂಗಾಗಿ ಏನ್ ವಿಷಯ, ಏನ್ ಎತ್ತ, ಏನು ಅಂತೇಳಿ ನಿಮ್ ಹತ್ರ ಕೇಳೋಣ ಅಂತೇಳಿ ನಿಮ್ ನಂಬರ್ ತಗೊಂಡೆ ನಾನು. ಯಾರ ಕೈ ನಂಬರ್ ತಗೊಂಡ್ರೆ? ಯಾರೋ ಗೊತ್ತಿರೋರಿಂದ ಮಾಡೋಣ ಅಂತ ತಗೊಂಡೆ ನನ್ನ ಸರ್ಕಲ್ ಅಲ್ಲಿ. ನನಗೆಲ್ಲ ವಿಷಯ ಗೊತ್ತಿರಲಿಲ್ಲ ಸರ್ ಇದು. ಹೌದಾ? ಇಲ್ಲ, ಈಗ ನಾವು ಮಾತಾಡಕ್ ನಂಬರ್ ತಗೊಂಡಿದ್ವಿ ದಿವ್ಯಾ ಅವ್ರದ್ದೇ. ಅವ್ರು ಯಾರು ಸ್ನೇಹಿತೆ ಮಾತಾಡಿದ್ರು, ಇಲ್ಲ ಅವರು ಅಡ್ಮಿಟ್ ಆಗಿದ್ದಾರೆ ಮಾತಾಡೋ ಸ್ಥಿತಿಯಲ್ಲಿ ಇಲ್ಲ ಅಂದ್ರು. ಗೊತ್ತಿಲ್ಲ ಏನೋ ಒಂಥರ ತುಂಬಾ ಇದ್ರಲ್ಲಿದ್ದಾರೆ, ಆರೋಗ್ಯ ಸರಿ ಇಲ್ಲ ಅನ್ನೋತರ, ಸ್ವಲ್ಪ ಮಾನಸಿಕ ಒತ್ತಡ ಅಂತ ಅನ್ಸುತ್ತೆ. ನೀವು ಈಗ ಮಗಳ ಜೊತೆ ಸಂಪರ್ಕದಲ್ಲಿ ಇದ್ದೀರಾ ಸರ್? ನಾವಿಲ್ಲ ಸರ್. ಅಲ್ಲ, ಈಗ ನೀವು ಅವ್ರಿಗೆ ಕಾಲ್ ಮಾಡದೇ ಅಲ್ವಾ? ಇಲ್ಲ ಇಲ್ಲ, ಮಾಡ್ತಾ ಇಲ್ಲ. ಅಂದ್ರೆ ನೀವು ಕಾಂಟ್ಯಾಕ್ಟ್ ಇಲ್ಲ ಈಗ? ಕಾಂಟ್ಯಾಕ್ಟ್ ಇಲ್ಲ, ಅವ್ಳಿಗೆ ಫೋನ್ ಮಾಡ್ತಾ ಇಲ್ಲ ಅಂದ್ರೆ ಅಷ್ಟೇ, ಬೇರೆ ಏನಿಲ್ಲ. ಅವರು ಮೊದಲು ಹೀಗೆ ಮಾಡ್ಕೊಂಡಿದ್ರು ಅಂತೆಲ್ಲ ಸುದ್ದಿ ಇತ್ತು. ಏನಾದ್ರು ಅಂದ್ರೆ ಈ ತರನೇ ಇದೆಲ್ಲ ಸಿಜರ್ ಅಟೆಂಪ್ಟ್ ಮಾಡ್ಕೊಂಡಿದ್ರು ಹಾಗೆ? ಇಲ್ಲ ಸರ್, ನನಗೆ ನಾನಂದ್ರೆ ಈಗ ನನಗೆ ಅದರದ್ದು ಕಾಂಟ್ಯಾಕ್ಟ್ ಇಲ್ಲ, ಏನಿಲ್ಲ, ಏನು ವಿಷಯ ಇಲ್ಲ, ಏನು ವಿಷಯ ಫೋನ್ ಇಲ್ಲ, ಎಲ್ಲಿ ಎಲ್ಲಿ ಗೊತ್ತಿಲ್ಲ. ನಮ್ಗೆ ಸ್ವಲ್ಪ ಪೇಷಂಟ್ ಸರ್, ನಾನು ಸ್ವಲ್ಪ ಟೆಸ್ಟ್ ಪೇಷಂಟ್ ನಾನು. ಓಕೆ ಓಕೆ, ಅದಕ್ಕೋಸ್ಕರ ನನಗೆ ಜಾಸ್ತಿ ಮಾತಾಡಕ್ ಆಗ್ತಾ ಇಲ್ಲ. ಹಾ ಹಾ, ಹಾಗೆ ನಾನು ಇದ್ದೀನಿ. ಓಕೆ, ಈಗ ಅವ್ರು ಅವ್ರ ಪಾಡಿಗೆ ಚೆನ್ನೈಯಲ್ಲಿ ಅವ್ರ ಪಾಡಿಗೆ ಇದ್ದಾರೆ ಹಾಗಿದ್ರೆ? ಅವ್ರ ಪಾಡಲಿ ಅವ್ರು ಚೆನ್ನಾಗಿದ್ದಾಳಲ್ಲ. ಹೌದಾ? ಅಲ್ಲ, ಅವ್ರ ಹಸ್ಬೆಂಡ್ ಇಲ್ಲಿ ಬೆಂಗಳೂರಲ್ಲಿ ಇರ್ತಾರೆ ಅಂತ ಹೇಳಿದ್ರು. ಯಾರು ಅವ್ರ ಹಸ್ಬೆಂಡ್? ದಿವ್ಯ ಅವ್ರ ಹಸ್ಬೆಂಡ್. ನಿಮ್ಮ ಅಳಿಯ? ಹೌದಾ ಸರ್? ಹಾ, ನನಗೆ ಅಷ್ಟು ಗೊತ್ತಿಲ್ಲ ಸರ್. ಅಲ್ಲ, ನೀವು ದಿವ್ಯ ಅವ್ರ ಮಗು ನಿಮ್ ಜೊತೆ ಇಲ್ವಾ? ಇಲ್ಲ ಸರ್, ಅದು ಅವಳ ಮಗುದ ತಂದೆ ತಂದೆ ಹತ್ರ ಇದೆ. ಅವ್ರ ತಂದೆ ಹತ್ರ? ಅವ್ರು ಬೆಂಗಳೂರಲ್ಲಿ ಇದ್ದಾರಾ ಸರ್? ಹೌದು ಸರ್. ಓಕೆ ಓಕೆ ಓಕೆ. ಅಲ್ಲ, ಈಗ ಅಲ್ಲಿ ಅವರು ಗಂಡನಿಂದ ಕಿರುಕುಳ ಅಂತ ಇದೆ, ಅರ್ಣವ್ ಅಂತ ಅವ್ರ ಹೆಸರು. ವಿಡಿಯೋ ಮಾತಾಡಿ ಹಾಕಿದಾರೆ ಅವ್ರು ತಮಿಳಲ್ಲಿ, ನನಗೆ ಸಮಸ್ಯೆ ಆಗ್ತಿದೆ ಈ ರೀತಿ ಗಂಡನಿಂದ ತುಂಬಾ ಕಿರುಕುಳ. ಅಷ್ಟು ಚೆನ್ನಾಗಿ ಇದ್ಕೊಂಡು ಅಷ್ಟು ಇದ್ರಲ್ಲಿ ಇದ್ರು ಅಂತ ನನಗೆ ಬೇರೆಯವ್ರನ್ನ ಗೊತ್ತಾಗಿದೆ, ಬೇರೆ ಯಾರನ್ನ ಗೊತ್ತಿಲ್ಲ ಅಷ್ಟೇ. ನನಗೆ ಬೇರೆಯವ್ರನ್ನ ಗೊತ್ತಾಗಿದೆ ಅಷ್ಟೇ, ನನಗೆ ಅದೇನು ಗೊತ್ತಿಲ್ಲ ಸರ್. ಓಕೆ ಓಕೆ, ಅದೇ ಇವತ್ತು ವಿಡಿಯೋ ಹಾಕಿದ್ದಾರೆ ಎಲ್ಲ ಕಡೆನೂ. ನಂದೆ ಇಲ್ಲ, ಪ್ಲೀಸ್ ಸರ್, ದಯವಿಟ್ಟು ನೀವು ನನ್ನೊಟ್ಟಿಗೆ ಏನು ಕೇಳಕ್ ಹೋಗ್ಬೇಡಿ, ನನ್ಗೆ ಗೊತ್ತಿಲ್ಲ ಸರ್. ಹ್ಮ್ ಹ್ಮ್ ಹ್ಮ್.